ತನ್ನ ಅಳಲನ್ನ ಈತ ತೋಡ್ಕೊಂಡಿದ್ದಾನೆ. ಇನ್ನು ಈ ರಾಜೇಶ್ ಕಿರಣ್ ಅನ್ನುವತನಿಂದ 25,000 ರೂಪಾಯಿ ಈ ಇವಳಿಗೋಸ್ಕರ ಸಾಲ ಕೂಡ ಮಾಡಿರ್ತಾನೆ. ಈ ಕಿರಣ್ ಪ್ರತಿದಿನವೂ ಕೂಡ ಮನೆ ಬಳಿ ಬಂದು ಹಣ ಕೊಡು ಹಣ ಕೊಡು ಅಂತ ಪೀಡಿಸ್ತಾ ಇದ್ದಂತೆ. ಈ ಬಗ್ಗೆಯೂ ಕೂಡ ಸೆಲ್ಫಿ ವಿಡಿಯೋದಲ್ಲಿ ಆತ ಉಲ್ಲೇಖ ಮಾಡಿರುವಂತಹ ವಿಚಾರ ಈಗ ಬಹಿರಂಗ ಆಗಿದೆ. ಸೆಲ್ಫಿಯಲ್ಲಿ ತನ್ನ ಅಳಲನ್ನು ರಾಜೇಶ್ ತೋಡಿಕೊಂಡಿದ್ದಾನೆ. ಪ್ರಮುಖವಾಗಿ ಎಲ್ಲ ವಿಚಾರಗಳ ಬಗ್ಗೆ ಈತ ಪ್ರಸ್ತಾಪ ಮಾಡ್ತಾ ಫಿನಾನ್ಷಿಯರ್ ಬಳಿ 25,000 ಸಾಲ ಮಾಡಿದ್ದನ್ನು ಕೂಡ ಹೇಳ್ಕೊಂಡಿದ್ದಾನೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾನೆ ಅಂತ. ಯಾರೂ ಕೂಡ ಇಂಥವ್ರ ಹತ್ರ ಸಾಲ ಮಾಡಬೇಡಿ ಅಂತಾನು ಕೂಡ ಹೇಳಿದ್ದಾನೆ. ಕಾರಣ ಪ್ರತಿನಿತ್ಯ ಆತ ಮನೆ ಹತ್ರ ಬಂದು ಕಿರುಕುಳ ಪೀಡಿಸ್ತಾ ಇದ್ದದ್ದು ಅದು ಒಂದು ಕೂಡ ಆತನಿಗೆ ಬೇಸರ ಆಗಿದೆ. ಇನ್ನು ಕಿರಣ್ ಹತ್ರ ಏನು ಈತ ಸಾಲ ಮಾಡಿದ್ದ, ಸಾಲ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿದಿನನೂ ಕೂಡ ಅಂದರೆ ಮನೆ ಹತ್ರ ಬರೋದು, ದುಡ್ಡು ಕೊಡುವಂತ ಪೀಡಿಸೋದು, ಕಿರಣ್ ನಾನು ಸಾಲಕ್ಕೆ ಸೈನ್ ಹಾಕಿರೋದು, ನಮ್ಮ ಮನೆಯವರಿಗೆ ಏನು ಮಾಡಬೇಡ, ಇದುವರೆಗೂ ನಮ್ಮ ಮನೆಯವರನ್ನ ಯಾರೂ ಕೂಡ ಮುಟ್ಟಿರಲಿಲ್ಲ, ನೀನು ಟಚ್ ಮಾಡಿಬಿಟ್ಟೆ ಅಂತಾನೂ ಕೂಡ ಆತನಿಗೆ ಹೇಳಿದ್ದಾನೆ. ಕೊನೆಗೆ ಅಮ್ಮ ಸಾರಿ ಅಂತ ಹೇಳಿ ಬಳಿಕ ನೇಣಿಗೆ ಕೊರಳೊಡ್ಡಿ ಆತ್ಮಹತ್ಯೆಯನ್ನು ಈತ ಮಾಡಿಕೊಂಡಿದ್ದಾನೆ. ಆ ಸೆಲ್ಫಿ ವಿಡಿಯೋನ ನೀವೀಗ ಗಮನಿಸ್ತಾ ಇದ್ದೀರಿ. ಸೆಲ್ಫಿ ವಿಡಿಯೋದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಆತ ಹೇಳಿದ್ದಾನೆ. ಪ್ರಮುಖವಾಗಿ ಆ ಹುಡುಗಿ ಏನು ಕೈ ಕೊಟ್ಟಿದ್ದಾಳೆ ಆಕೆಯ ಬಗ್ಗೆ ಮಾತಾಡ್ತಾ, ಜೊತೆಗೆ ಸಾಲ ತಗೊಂಡಿರೋ ಬಗ್ಗೆ ಮಾತಾಡ್ತಾ ಈತ ಹೇಳಿದ್ದಾನೆ. ನೀನು ಸಿಗ್ತೀಯ ಅಂದ್ಕೊಂಡೆ, ನೀನು ತುಂಬ ಮೋಸ ಮಾಡಿಬಿಟ್ಟೆ, ನಿನಗೋಸ್ಕರ ಹೇಳಿದ್ದೆಲ್ಲ ಮಾಡಿದೆ, ಅದಕ್ಕೆ ನೀನು ಕೊಟ್ಟಿದ್ದಾದರೂ ಏನು ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ. ಅದರ ಜೊತೆಗೆ ಏನು ಕಿರಣ್ ಅನ್ನೋ ಈ 25,000 ರೂಪಾಯಿ ಈತ ಸಾಲ ಮಾಡಿರ್ತಾನೆ. ಈ ಕಿರಣ್ ಪ್ರತಿದಿನನೂ ಕೂಡ ಮನೆ ಬಳಿ ಬಂದು ಹಣ ಕೊಡುವಂತೆ ಪೀಡಿಸ್ತಾ ಇದ್ದಂತೆ. ಕಿರಣ್ ನಾನು ಸಾಲಕ್ಕೆ ಸೈನ್ ಹಾಕಿರೋದು, ನಮ್ಮ ಮನೆಯವರಿಗೆ ಏನು ಮಾಡಬೇಡ, ಇದುವರೆಗೂ ನಮ್ಮ ಮನೆಯವರನ್ನು ಯಾರೂ ಮುಟ್ಟಿರಲಿಲ್ಲ, ನೀನು ಟಚ್ ಮಾಡಿಬಿಟ್ಟೆ ಅಂತ ಹೇಳಿದ್ದಾನೆ. ಇವಾಗ ನಾನು ಹೇಳೋದೇನು ಅಂದ್ರೆ ಈಸ್ಕೊಂಡಿದ್ದು ನಾನು, ಸೊ ಯಾರು ನನ್ನ ಫ್ಯಾಮಿಲಿನ ಟೆಕ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರೈವೇಟ್ ಫೈನಾನ್ಸ್ ಹತ್ರ ಯಾರು ಈಸ್ಕೊಳಕ್ಕೆ ಹೋಗಿ. ಆ್ಯಂಡ್ ಯು ನಂದಿನಿ, ತುಂಬ ನೋಕೊಪಟ್ಟೆ ಕಣ, ನೀನು ನನ್ನ ನಂಬಿದೆ, ನನ್ನ ಜೊತೆನೇ ಇರ್ತೀಯ ಅಂದ್ಕೊಂಡೆ, ತುಂಬ ಟ್ರೈ ಮಾಡಿದೆ ಕಣ, ತುಂಬ ತುಂಬ ಟ್ರೈ ಮಾಡಿದೆ, ನೀನು ಏನು ಮಾಡ್ತಾ ಹೋಗ್ಬಿಟ್ಟು ಕೋಪ ಮಾಡ್ಕೊಂಡು ಬೇರೆ ಫಿಗರ್ ಮಾಡಿಬಿಟ್ಟೆ ಎಲ್ಲ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ತುಂಬ ತಪ್ಪು ಕೆಲಸ ಮಾಡಿದೆ ಕಣ, ಇಡ್ತೀನಿ ಅಂತ ಹೇಳ್ಬಿಟ್ಟು ಅಡ್ದ ಬಿಟ್ಟೋಗ್ಬಿಟ್ಟು ಅವನ ಜೊತೆ ತಿರುಗಾ ಸೇರ್ಕೊಂಡಿದ್ದು, ಇನ್ನು ಡಿವೋರ್ಸ್ಗೇನು ಅವಶ್ಯಕತೆ ಇಲ್ಲ. ಇವಾಗ ಅಮ್ಮ ಸಾರಿ ಅಂಗಡಿಯಲ್ಲಿ ಸಾರಿ, ನಿನ್ನ ತಪ್ಪಿಂದ ನಿಂಚೆ ಅದನ್ನ ತಿಳಿಸಿ, ಇನ್ನು ಯಾರೀಗ ನಿನ್ನ ನನ್ನ ಸಾಕೋಸ್ತೀವಿ ಲೇದು ಚುಕ್ಲ ಅನ್ನ ನಿಂಚಿ ಹಿಂಗ ಅದೇ ಇದು ನಡೆಸಿ ಮುಂದ್ರೂಪಾಯಿ ಏಮತ್ತಲ್ಲಿದ್ದು ನಾಕೆ ಡಿಫಲ್ಟ್ ಮೈಂಡ್ ಡಿಫಲ್ಟ್ ಇದ್ದು ಏಮತ್ತಿಲ್ಲ ಹೊಟ್ಟೆ ತುಂಬ ನೆನಸಿ ಏಮಿಚ್ಚಿದ ಮೆಂಟಲಿ ಅಪ್ಸೆಟ್ ಮೆಂಟಲಿ ನೆಗ್ಲೆಕ್ಟ್ ಆಗಿದೆ. ಸೊ ಸಾರಿ ಐ ಆಮ್ ಗೋಯಿಂಗ್ ಟು ಪ್ರತಿ ಮುಂದೆ ಬಾಕ್ ಚೂಸ್ಕೊ ಕಿರಣ್ ಅವರ ಚೆಕ್ಕಲ್ಲಿ ಸೈನ್ ಹಾಕಿರೋದು ನಾನು, ಡಾಕ್ಯುಮೆಂಟ್ಸಲ್ಲಿ ಸೈನ್ ಹಾಕಿರೋದು ನಾನು. ಸೊ ಅದೇ ಕಾರಣಕ್ಕೆ ನನ್ನ ಫ್ಯಾಮಿಲಿಗೆ ಇದು ಮಾಡ್ಕೋಬೇಡಿ. ನೋಡಿ, ಆ ರಾಜೇಶ್ ಅನ್ನೋ ಯುವಕ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಯಾವ ಥರ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ನಾವು ನಿಮಗೀಗ ಹೇಳ್ತಾ ಇದ್ದೀವಿ. ಪ್ರಮುಖವಾಗಿ ಇದು ಭಗ್ನ ಪ್ರೇಮಿಯ ದುರಂತ ಕಥೆ. ಹುಡುಗಿ ಕೈ ಕೊಟ್ಲು ಅಂತ ಹೇಳಿ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈ ಯುವಕ. ಮತ್ತೊಂದು ಕಡೆ 25,000 ರೂಪಾಯಿ ಸಾಲ ಮಾಡಿದ್ದ ಆ ಕಿರಣ್ ಅನ್ನೋ ಯುವಕ ಪ್ರತಿದಿನ ಮನೆ ಹತ್ರ ಬಂದು ಕಾಟ ಕೊಡ್ತಾ ಇದ್ದ ಅಂತ ಹೇಳಿ ಆತ ಹೇಳ್ತಾ ಇದ್ದ. ಪ್ರಮುಖವಾಗಿ ನೀನು ಸಿಗ್ತೀಯ ಅಂದ್ಕೊಂಡೆ, ನೀನು ತುಂಬ ಮೋಸ ಮಾಡಿಬಿಟ್ಟೆ, ನಿನಗೋಸ್ಕರ ಹೇಳಿದ್ದೆಲ್ಲ ಮಾಡಿದೆ, ಆದರೆ ಅದಕ್ಕೆ ನೀನು ಕೊಟ್ಟಿದ್ದಾದರೂ ಏನು ಅಂತ ಹುಡುಗಿಯನ್ನು ಪ್ರಶ್ನೆ ಮಾಡಿದ್ದಾನೆ. ಅದ್ರ ಜೊತೆಗೆ
ಈ ರಾಜೇಶ್ ಕಿರಣ್ ಎಂಬಾತನಿಂದ 25,000 ರೂಪಾಯಿ ಸಾಲ ಪಡೆದಿದ್ದ. ಈ ಕಿರಣ್ ಪ್ರತಿದಿನವೂ ಕೂಡ ಮನೆಯ ಬಳಿ ಬಂದು ಹಣ ಕೊಡುವಂತೆ ಪೀಡಿಸ್ತಾ ಇದ್ದ. ಈ ಬಗ್ಗೆಯೂ ಕೂಡ ಸೆಲ್ಫಿ ವಿಡಿಯೋದಲ್ಲಿ ಆತ ಉಲ್ಲೇಖ ಮಾಡಿದ್ದಾನೆ. ಯಾರೂ ಕೂಡ ಈ ಥರ ಫಿನಾನ್ಸ್ನಿಂದ ಸಾಲ ಮಾಡೋಕ್ಕೆ ಹೋಗಬೇಡಿ ಅಂತಾನು ಕೂಡ ಹೇಳಿದ್ದಾನೆ. ಕಿರಣ್, ನಾನು ಸಾಲಕ್ಕೆ ಸೈನ್ ಹಾಕಿರೋದು, ನಮ್ಮ ಮನೆಯವರಿಗೆ ಏನೂ ಮಾಡೋಕ್ಕೆ ಹೋಗಬೇಡ, ಇದುವರೆಗೂ ನಮ್ಮ ಮನೆಯವರನ್ನ ಯಾರೂ ಕೂಡ ಮುಟ್ಟಿರಲಿಲ್ಲ, ಆದರೆ ನೀನು ಟಚ್ ಮಾಡಿಬಿಟ್ಟೆ ಅಂತ ಹೇಳಿದ್ದಾನೆ. ಕೊನೆಗೆ ರಿಯಲಿ ಸಾರಿ ಅಮ್ಮ ಅಂತ ಅಮ್ಮನಿಗೆ ಸಾರಿ ಕೇಳಿ ಈತ ನೇಣಿಗೆ ಕೊರಳೊಡ್ಡಿರುವಂತಹ ಒಂದು ದುರಂತ ಕತೆ ಬೆಂಗಳೂರಿನಲ್ಲಿ ನಡೆದಿದೆ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಇಂಥ ವಿಚಾರಗಳಿಗೆ ಈ ಥರ ಸೆಲ್ಫಿ ವಿಡಿಯೋ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಆತ್ಮಹತ್ಯೆನೇ ಒಂದೇ ಪರಿಹಾರನ ಇದನ್ನು ಯೋಚನೆ ಮಾಡಬೇಕು. ಈಗಿನ ಯುವ ಪೀಳಿಗೆ ಎಲ್ಲದಕ್ಕೂ ಇದೇ ಒಂದು ಪರಿಹಾರ ಆಗಿಬಿಟ್ಟಿದ್ರೆ ಎಲ್ಲರೂ ಕೂಡ ಆತ್ಮಹತ್ಯೆಗೆ ಶರಣಾಗಿಬಿಡ್ತಿದ್ರು. ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ. ಆದರೆ ಇಂಥ ಯುವಕರು ಅದು ಹೇಗೆ ಇಂತಹ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಹುಡುಗಿ ಕೈ ಕೊಟ್ಟಲು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, 25,000 ರೂಪಾಯಿ ಸಾಲ ಆಗಿದೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಒಂದು ಕಡೆ ಬೇಸರ ಆಗುತ್ತೆ, ಒಂದು ಕಡೆ ಆಶ್ಚರ್ಯ ಅನಿಸುತ್ತೆ. ಎಂತೆಂಥ ವಿಚಾರಗಳಿಗೆ ಹುಡುಗರು ತಲೆ ಕೆಡಿಸ್ಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅಂತ. ಇವರು ಒಂದು ಕ್ಷಣ ತಮ್ಮ ತಂದೆ ತಾಯಿ ಬಗ್ಗೆ ವಿಚಾರ ಮಾಡೋದಿಲ್ಲ, ತಮ್ಮ ಜೀವನದ ಬಗ್ಗೆ ವಿಚಾರ ಮಾಡೋದಿಲ್ಲ. ಅದ್ಯಾವುದೋ ಹುಡುಗಿ ಕೈ ಕೊಟ್ಟಲು ಅಂತ ಹೇಳಿ ಹೆತ್ತ ತಂದೆ ತಾಯಿಯನ್ನು ಮರೆತು ಆತ್ಮಹತ್ಯೆಗೆ ಶರಣಾಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ವಯಸ್ಸಿಗೆ ಬಂದಂತಹ ಮಗ ಈ ಥರ ದುರಂತ ಅಂತ್ಯ ಕಂಡಲ್ಲ ಅಂತ ತಂದೆ ತಾಯಿಗೆ ನೋವು ಒಂದು ಕಡೆ, ಆದರೆ ಸುತ್ತಮುತ್ತ ಜನನೂ ಕೂಡ ಮಾತಾಡ್ಕೊಳ್ತಾರೆ ಎಂಥ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ನೋಡಪ್ಪ ಇವನು ಅಂತ ಹೇಳಿ. ಹುಡುಗಿರು ಹೋಗ್ತಾರೆ ಬರ್ತಾರೆ, ಆದರೆ ಈ ವಿಚಾರಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಅದನ್ನು ವಿಡಿಯೋ ಮಾಡಿ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಸಾಲ ಮಾಡಬೇಡಿ ಅಂತ ಒಂದು ಸಂದೇಶ ಕೊಟ್ಟು, ತೊಂದರೆ ಏನೇ ಇರಲಿ, ನೋವು ಏನೇ ಇರಲಿ, ಆದರೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ಇರಬೇಕು. ಆಯ್ತು, ಈ ಥರ ಆಗಿದೆ, ಇದಕ್ಕೆ ಪರಿಹಾರ ಏನು ಅಂತ ಕಂಡ್ಕೋಬೇಕು. ಅದನ್ನು ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಆತ್ಮಹತ್ಯೆನೇ ಅಂತ ಪರಿಹಾರ ತಿಳ್ಕೊಂಬಿಟ್ರೆ ಎಷ್ಟು ಜನ ಇಲ್ಲ, ಜನರು ಎಲ್ಲರೂ ನೆಟ್ಟಿಗಿರೋರು ಎಷ್ಟು ಜನ ಜೀವನ ಮಾಡ್ತಾ ಇಲ್ಲ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವಕನ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ಬಹುಶಃ ಶ್ರೀಪಾ, ಅದು ತಾವು ಕೂಡ ದೃಶ್ಯಾವಳಿಗಳನ್ನ ಗಮನಿಸಿರ್ಬೋದು. ಆತ ಎಷ್ಟು ಮನೋಂಜನ ಹೇಳಿ ಸ್ಪಷ್ಟವಾಗಿ ಆತ ಮಾತಾಡುವಂತಹ ಮಾತುಗಳಲ್ಲೇ ಕೇಳ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಆತ ಮಾಡ್ಕೊಂಡಿರೋದು ಕೇವಲ ಸಾಲ ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ತಾನು 16 ವರ್ಷಗಳಿಂದ ಪ್ರೀತಿಸಿ ಅಂತಹ ನಂದಿನಿ ಏನಿದ್ದಾಳೆ, ಆಕೆ ಪ್ರಿಯತಮೆ, ಆಕೆ ಕೈ ಕೊಟ್ಟಿರುವಂತದ್ದು ಅಂದ್ರೆ ಇಬ್ರುದು ಕೂಡ ಬೇರೆ ಬೇರೆ ಜಾತಿ ಆಗತ್ತೆ. ಹಾಗಾಗಿ ನಾವು ಮದುವೆ ಮಾಡ್ಕೊಂಡ್ರೆ ಅದು ಸುಗಮವಾಗಿರೋ ನಾಳೆ ದಿನ ಪ್ರಾಬ್ಲಮ್ ಆಗತ್ತೆ. ಎರಡು ಕುಟುಂಬದ ವರ್ಗದಲ್ಲೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಪ್ರೀತಿಯನ್ನ ಮುಂದುವರಿಸೋದು ಬೇಡ ಅಂತ ಹೇಳಿ ಆಕೆ ಬ್ರೇಕಪ್ಪನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇದರಿಂದ ಆತ ಸಾಕಷ್ಟು ಒಂದು ಮರಣದಿದ್ದ, ಅದೇ ರೀತಿಯಾಗಿ ಸಾಕಷ್ಟು ಆತ ಒಂದು ಅಪ್ರೂವ್ ಮಾಡಕ್ಕೂ ಸಹ ಓಡಾಡ್ತಾ ಇದ್ದ. ಇದೆಲ್ಲ ಜೀವನ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ನಾವು ಇಬ್ರು ಪ್ರೀತಿ ಮಾಡಿದ್ದೇವೆ, ಮನೇಲಿ ಒಪ್ಸೋಣ, ಮನೇಲಿ ಒಪ್ಸಿ ಮದುವೆ ಆಗೋಣ, ಇಂತಹ ದುಡುಕು ನಿರ್ಧಾರ ತೆಗೆದುಕೋಬೇಡ ಅಂತ ಹೇಳಿ ಒಂದು 16 ಬಾರಿ ಆಚರಿಸ್ ಕೂಡ ಅದು ಪರಿಪರಿಯಾಗಿ ಬೇಡ್ಕೊಂಡಿದ್ದ, ಮೆಸೇಜ್ ಅನ್ನ ಮಾಡಿದ್ದ, ಕಾಯ್ಕಾಲನ್ನು ಕೂಡ ಹೋಗಿ ಹಿಡ್ಕೊಂಡಿದ್ದ. ಅಂದ್ರೆ ಆಕೆ ಮಾತ್ರ ಯಾವುದೇ ಕಾರಣಕ್ಕೂ ನಂದಿನಿ ಈತನ ಹೇಳಿದಂತಹ ಮಾತುಗಳಿಗೆ ಬೆಲೆ ಕೊಟ್ಟೇ ಇಲ್ಲ, ಆಕೆ ಕೂಡ ಕೈ ಕೊಟ್ಟಿರುವಂತದ್ದು. ಇಷ್ಟೆಲ್ಲ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಆತ ಕೂಡ ಒಂದು ಖಾಸಗಿಯಾಗಿ ಸ್ವಂತವಾಗಿ ಉದ್ಯೋಗ ಮಾಡೋ ಪರವಾಗಿ ಫೈನಾನ್ಸರ್ ಇಂದ ಕೂಡ ಸಾಕಷ್ಟು ಸ್ವಲ್ಪ ಹಣವನ್ನು ಕೂಡ ಸಾಲವನ್ನಾಗಿ ಪಡ್ಕೊಂಡಿದ್ದ. ಇವೆಲ್ಲದರ ನಡುವೆ ಕೂಡ ಹಣದ ಕಾಟ ಒಂದು ಕಡೆ ಅಂದ್ರೆ ಫೈನಾನ್ಸರ್ ಇಂದ ಬಡ್ಡಿ ಕಟ್ಟಿಲ್ಲ ಅಂತೇಳಿ, ಮತ್ತೊಂದು ಕಡೆ ಪ್ರೀತಿಸಿದಂತಹ ಪ್ರಿಯತಮೆ ಕೈ ಕೊಟ್ಟಿರುವಂತಹ ಮತ್ತೊಂದು ಬೇಸರ ಇನ್ನೊಂದು ಕಡೆ. ಹಾಗಾಗಿ ಇವೆರಡರಿಂದ ಆತ ಸಾಕಷ್ಟು ನೊಂದಿದ್ದ. ನಿನ್ನೆ ತಡರಾತ್ರಿ ಆತ ಒಂದು ಸೆಲ್ಫಿ ವಿಡಿಯೋನ ಮಾಡ್ಕೊಂತಾನೆ. 2:49 ಸೆಕೆಂಡ್ಗಳ ಕಾಲ ಆತ ಮಾತಾಡ್ತಾನೆ, ನನ್ನ ಜೀವನದಲ್ಲಿ ಏನಾಯ್ತು, ನನಗೆ ಸಹಾಯಕ್ಕೆ ಏನಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೇನೆ, ಇದೆಲ್ಲದಕ್ಕೂ ಕಾರಣ ಯಾವ ರೀತಿಯಾಗಿ ಅಂತ ಹೇಳಿ ಕೊನೆಯದಾಗಿ ಆ ವಿಡಿಯೋ ಮಾಡ್ಕೋಬೇಕಾದ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತಾನೆ. ಸಾರಿ ನಂದಿನಿ, ನೀನಗ್ ಮಾಡಬಾರ್ದಿತ್ತು, ನೀನ್ ನನಗೆ ಮೋಸ ಮಾಡಿದೆ, ಆದ್ರೂ ಕೂಡ ನನಗೆ ಮನಸ್ಸಿಗೆ ಬೇಜಾರಿಲ್ಲ, ನೀ ಚೆನ್ನಾಗಿರಾಮ ಹೇಳೇ ಇದ್ರು ಅಂತ ಮಾತ್ರ ಹೇಳ್ತೇನೆ. ಅದಾದ ಬಳಿಕ ಮನೆಯವರು ನನ್ನ ಮೆಸೇಜ್ ಅನ್ನೇ ಕೊಡ್ತಾರೆ, ದಯವಿಟ್ಟು ನನಗೆ ಕ್ಷಮಿಸಿ, ಎಷ್ಟು ದಿನಗಳ ಕಾಲ ಓದ್ತಿದ್ದೀರಾ, ಬೆಳೆಸಿದ್ದೀರಾ, ಅನ್ನ ಹಾಕಿ ಸಾಕಿದ್ದೀರಾ, ಆದ್ರೆ ಈ ಟೈಮಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಬೆಳೆ ದೊಡ್ಡವನಾಗಿದ್ದೆ, ನಿಮ್ಗೆ ಮೋಸ ಮಾಡಿ ಹೋಗ್ತಾ ಇದ್ದೆ, ಕ್ಷಮಿಸಿ ಅಂತ ಹೇಳ್ತಾನೆ. ಫೈನಾನ್ಸ್ ಅಲ್ಲಿ ಕೂಡ ಒಂದು ಕಿವಿ ಮಾತನ್ನ ಹೇಳ್ತಾನೆ, ಕಿರಣ್ ಬಳಿ ಸಾಲ ಮಾಡ್ಕೊಂಡಿದ್ದೆ ನಾನು, ನಿನ್ನ ಎಲ್ಲಾ ಡಾಕ್ಯುಮೆಂಟ್ ಗಳಿಗೆ, ನಿನ್ನ ಎಲ್ಲಾ ಚೆಕ್ ಗಳಿಗೆ ಸಹಿನ ಹಾಕಿದ್ ಕೂಡ ನಾನೇ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನೆಯವರಿಗೆ ಹೋಗಿ ಕಾಣ್ತಾ ಕೊಡ್ಬೇಡ ಅಂತ ಹೇಳಿ ಹೇಳ್ಬಿಟ್ಟು ತಡರಾತ್ರಿ ಒಂದು 9:30 ಗಂಟೆ ಸುಮಾರಿಗೆ ಆತ ನೆರಳಿಗೆ ಕೊಟ್ಟುಬಿಡ್ತಾನೆ. ಅಂದ್ರೆ ಅರ್ಲಿ ಮಾರ್ನಿಂಗ್ ಏನು ಈ ವಿಚಾರವನ್ನ ಏನ್ ಕೇಳ್ತಾರೆ, ಕೇಳಿದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸ್ನೇಹಿತರು ಕೂಡ ಕಾಲ್ ಮಾಡ್ತಾರೆ. ಆ ವಿಡಿಯೋನ ಮಾಡ್ಕೊಂಡು ಆತ ಒಂದು ಮೆಸೇಜ್ ಅನ್ನ ವಾಟ್ಸ್ಆಪ್ ಮುಖಾಂತರ ತನ್ನೆಲ್ಲಾ ಸ್ನೇಹಿತರುಗಳು ಕೂಡ ಹಾಗೂ ಏನ್ ಗ್ರೂಪ್ ಗಳಿದೆ ಆತನ ಸ್ನೇಹಿತರ ಗ್ರೂಪ್ ಗಳಿಗೆ ಕೂಡ ಒಂದು ಸೆಂಡ್ ಮಾಡಿರ್ತಾನೆ. ನೋಡಿದಂತಹ ಸ್ನೇಹಿತರು ತಕ್ಷಣವೇ
ಡಾಬಿಸ್ ಬರ್ತಾರೆ ಮನೆ ಹತ್ರ, ಆದ್ರೆ ಅಷ್ಟೊತ್ತಾಗ್ಲೇ ಕಾಲ ಮೀರ್ ಹೋಗಿತ್ತು. ಆತ ಆಲ್ರೆಡಿ ಗೈಡ್ಗೆ ಕೊಂಡಿದ್ದು ಜೀವವನ್ನ ಬಿಟ್ಟಿದ್ದ. ತಕ್ಷಣವೇ ಒಂದು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಒಂದು ಮಾಹಿತಿನ ಕೊಡ್ತಾರೆ. ಆ ಇಂಟಿಮೇಶನ್ ಪಡೆದಂತಹ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಇದಾಗ್ಲೇ ಮೃತದೇಹವನ್ನ ಕೆಳಗಿಳಿಸಿ ಮರಣೋತ್ತರ ಪರೀಕ್ಷೆಗಾಗಿ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ರವಾನೆ ಮಾಡಿರುತ್ತದೆ. ಬಹುಶಃ ಶ್ರೀಪಾದ್ ಇವೆಲ್ಲ ಪ್ರಕರಣವನ್ನ ಒಂದೇ ನೋಡೋದಾದ್ರೆ ಆತನಿಗೆ ಮರಣದಿರುವಂತದ್ದು ಪ್ರಮುಖವಾಗಿ ಎರಡು ಕಾರಣ. ಒಂದು, ಸಾಲ ಮಾಡ್ಕೊಂಡಿದ್ದಂತ ಹೇಳಿದ್ರೆ, ಮತ್ತೊಂದು ಏನು ಪ್ರೀತಿಸಹ ಪ್ರಿಯತನೆ ಕೈಕೊಟ್ಟ ವಿಚಾರಕ್ಕೆ ಒಂದು ನೇಣು ಹಾಕೊಂಡಿರುವಂತದ್ದು ಶ್ರೀಪಾದ್. ಓಕೆ, ಈ ವಿಚಾರಕ್ಕೆ ಅಲ್ಲಿನ ಸ್ಥಳೀಯರು ರಾಜೇಶ್ ತುಂಬಾ ಹತ್ತಿರದಿಂದ ನೋಡಿದವರು ಅಥವಾ ಅವರ ಮನೆ ಯಾರಾದ ಸದಸ್ಯರು ಏನ್ ಹೇಳ್ತಾರೆ? ಖಂಡಿತ ಶ್ರೀಪಾದ್, ನಾವು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿವೆ ಮಾತಾಡುವ ಸಲುವಾಗಿ. ಈಗಾಗಲೇ ಅವರು ಕೂಡ ನೊಂದಿರುವಂತದ್ದು, ಬೆಳೆದಂತಹ ಮಗ ಕೈ ಕೊಟ್ಟಿರುವಂತದ್ದು ಒಂದ್ ಕಡೆ, ಆದ್ರೆ ಮತ್ತೊಂದು ಕಡೆ ಜೊತೆಗಿದ್ದಂತಹ ಸ್ನೇಹಿತ ಇಲ್ಲ ಅಂತಹ ನೋವು ಅವರ ಮನಸ್ಸಲ್ಲಿ ಇರುವಂತದ್ದು. ಹಾಗಾಗಿ ಯಾರೊಬ್ರು ಕೂಡ ಮಾಧ್ಯಮದ ಮುಂದೆ ಒಂದು ಪ್ರತಿಕ್ರಿಯೆ ನೀಡಲು ಮುಂದಾಗಿಲ್ಲ. ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಆದ್ರೆ ಅಲ್ಲಿ ಕೇಳಿ ಬರ್ತಿರುವಂತಹ ಮಾತು ಅಂತ ಹೇಳಿದ್ರೆ, ಹೆಣ್ಣಿನ ವಿಚಾರ ಅಂದ್ರೆ ಪ್ರೀತಿಯ ವಿಚಾರ, ಆತ ತುಂಬಾನೇ ಹಚ್ಕೊಂಡಿದ್ದ ಅಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಆತ ಕೈ ಟ್ಯಾಟು ಕೂಡ ನಾ ಹಚ್ಕೊಂಡಿದ್ದ, ಮೈ ಸ್ವೀಟ್ ನಂದಿನಿ ಅಂತ ಹೇಳಿ. ಹಾಗಾಗಿ ಒಂದ್ ಕಡೆ ಹುಡುಗಿ ಕೈ ಕೊಟ್ಲು, ಮತ್ತೆ ಸಾಲಗಾರರ ಕಾಟ ಒಂದ್ ಕಡೆ ಆಯ್ತು. ಹಾಗಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಂಗೆ ಆತ ಕೂಡ ಒಂದು ಮನವಂತಾನೆ, ಆತ ಕೂಡ ನೇಣಿಗೆ ಕೊಳ್ಳುತ್ತಿರುವಂತದ್ದು ಶ್ರೀಪಾದ್. ಓಕೆ, ಧನ್ಯವಾದ ಸೂರಜ್. ನಿಜಕ್ಕೂ ಒಂದ್ ಕಡೆ ಇಂತಹ ಘಟನೆಗಳನ್ನ ಗಮನಿಸಿದಾಗ ಯಾಕೆ ಯುವಕರು ದುಡುಕ್ತಾರೆ ಅನ್ನೋದು ಪ್ರಶ್ನೆ. ಹುಡುಗಿ ಮೋಸ ಮಾಡಿದ್ಲು ನಿಜ, ಬಟ್ ಅಪ್ಪ ಅಮ್ಮ ಏನ್ ಮಾಡಿದ್ರು? ಹುಡುಗಿಯಿಂದ ಅಪ್ಪ ಅಮ್ಮನಿಗೆ ಶಿಕ್ಷಣ ಆಗಿದ್ರೆ? ನಿಜಕ್ಕೂ ಇಂಥ ದುರಂತ ಕಥೆಗಳನ್ನು ನಾವು ಗಮನಿಸಿದಾಗ ಏನು ದುಡುಕ್ಬಿಡ್ತಾರಲ್ಲ ಇಂಥ ಹುಡುಗರು ಅನ್ನೋ ಒಂದು ವಿಚಾರ ಬೇಸರ ತರಿಸುತ್ತೆ.